ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನನ್ನ ಪ್ರೀವಿಯಸ್ ವೀಡಿಯೋಸ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ, ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಪ್ಲಾನಿಂಗ್ ಅಲ್ಲಿ ಇದ್ವಿ. ಸೊ ಅದ್ರ ವೀಸಾ ಏನಾಯ್ತು, ಅಪ್ರೂವ್ ಆಯ್ತಾ, ಸ್ವಿಟ್ಜರ್ಲ್ಯಾಂಡ್ಗೆ ವೀಸಾ ಸಿಗೋದು ಸುಲಭನಾ ಕಷ್ಟನಾ, ಇದೆಲ್ಲದನ್ನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಅಪ್ರೂವ್ ಆಗಿ ಪಾಸ್ಪೋರ್ಟ್ ಮನೆಗೆ ಬಂತು, ತುಂಬಾನೇ ಕ್ವಿಕ್ ಆಗಿ ಬಂತು. 6 ಡೇಸ್ ಒಳಗಡೆನೆ ನಮಗೆ ಪಾಸ್ಪೋರ್ಟ್ ವಾಪಸ್ ಬಂದಿದೆ ಮನೆಗೆ, ವೀಸಾ ಅಪ್ರೂವ್ ಆಗಿ. ಸೊ ಹೇಗಿತ್ತು ಈ ಪ್ರೋಸೆಸ್ ಅಂತ ಹೇಳ್ತೀನಿ. ತುಂಬಾನೇ ಸಡನ್ ಆಗಿ ನಾವು ಪ್ಲಾನ್ ಮಾಡಿದಂತಹ ವೆಕೇಶನ್ ಇದು ಸ್ವಿಟ್ಜರ್ಲ್ಯಾಂಡ್. ನಂಗೆ ಗೊತ್ತು, ಯೂಶಲಿ ಯುರೋಪ್ಗೆ 1 ಇಯರ್ ಮುಂಚೆನೆ ಪ್ಲಾನಿಂಗ್ ಮಾಡ್ತಾರೆ, ಅಥವಾ 6 ಮಂತ್ಸ್, 3 ಮಂತ್ಸ್ ಆದರೂ ಗ್ಯಾಪ್ ಇಟ್ಕೊಂಡು ಪ್ಲಾನಿಂಗ್ ಶುರು ಮಾಡ್ತಾರೆ. ಬರೀ ವೀಸಾ ಪ್ರೋಸೆಸ್ಗೆ ಅಂತಲ್ಲ, ಫ್ಲೈಟ್ ಟಿಕೆಟ್ಸ್ ಇರಬಹುದು, ಹಾಗೆ ರೂಮ್ ಬುಕ್ಕಿಂಗ್ ಇರಬಹುದು, ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾವು ಹತ್ತಿರದಲ್ಲಿ ಪ್ಲಾನ್ ಮಾಡಿದಾಗ, ನಾವು ವೀಸಾ ಅಪ್ಲೈ ಮಾಡಿದ್ದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಎಂಬಸಿಗೆ. ನಾವು ಏನ್ ಅನ್ಕೊಂಡ್ವಿ ಅಂದ್ರೆ, ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕೋಣ, ವೇಟಿಂಗ್ ಪೀರಿಯಡ್ ಗೊತ್ತಾಗುತ್ತೆ, ಎಷ್ಟು ಮಂತ್ಸ್ ಬೇಕಾಗತ್ತೆ ನಮಗೆ ಸ್ವಿಟ್ಜರ್ಲ್ಯಾಂಡ್ ವೀಸಾ ಇಂಟರ್ವ್ಯೂ ಸಿಗಕ್ಕೆ ಅಂತ. ಅದ್ರ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಾವು ಅಪ್ಲಿಕೇಶನ್ ನ ಹಾಕಿದ್ವಿ ಫಸ್ಟ್ ಯುರೋಪ್ ಸ್ವಿಟ್ಜರ್ಲ್ಯಾಂಡ್ ವೀಸಾಗೆ. ಅದಾದ್ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬಸಿ ವೇಟಿಂಗ್ ಪೀರಿಯಡ್ 3 ಮಂತ್ಸ್ ತೋರಿಸ್ತಾ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹೋಗ್ಲಿ ಬಿಡಿ, 3 ಮಂತ್ಸ್ ಆದ್ಮೇಲೆ ಹೋಗಿ ಬರೋಣ, ಆಮೇಲೆ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡ್ವಿ. ವೀಸಾಗೆ ಇಂಟರ್ವ್ಯೂ ಹೋಗಿ ಬಂದ್ಬಿಡೋಣ, ಅದಾದ್ಮೇಲೆ ನೆಕ್ಸ್ಟ್ 3-4 ಮಂತ್ಸ್ ಬಿಟ್ಟು ಪ್ಲಾನ್ ಮಾಡೋಣ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ಅಂತ. ಬಟ್ ನಾವು ವೀಸಾ ಅಪ್ಲೈ ಮಾಡಿದ್ದು ಐ ಥಿಂಕ್ ಥರ್ಸ್ಡೇ ಅನ್ಸುತ್ತೆ, ಸಾಟರ್ಡೇ ಏನೋ, ಫ್ರೈಡೇ ಈವ್ನಿಂಗ್ ಆರ್ ಸಾಟರ್ಡೇ ಮಾರ್ನಿಂಗ್ ಒಂದು ಸ್ಲಾಟ್ ಓಪನ್ ಆಯಿತು. ಸೊ ಇಬ್ಬರಿಗೆ 2 ಸ್ಲಾಟ್ ಸಿಗಬೇಕು ವೀಸಾ ಇಂಟರ್ವ್ಯೂ ಸ್ಲಾಟ್ಸು. ಒಂದು ಸಡನ್ ಆಗಿ ಓಪನ್ ಆಗ್ಬಿಡ್ತು ಫ್ರೈಡೇ ನಮಗೆ, ಅಲ್ಲ ಸ್ಯಾಟರ್ಡೇ ಅನ್ಸುತ್ತೆ. ಸೊ ವೀಸಾ ಅಪ್ಲೈ ಮಾಡಿ 1 ಡೇ ಅಲ್ಲಿ ಒಬ್ಬರಿಗೆ ಸ್ಲಾಟ್ ಓಪನ್ ಆಯಿತು, ಇಂಟರ್ವ್ಯೂ ಸ್ಲಾಟು. ಸೊ ನಾವೇನು ಅನ್ಕೊಂಡ್ವಿ, ಒಬ್ರದ್ದು ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋಣ, ಇನ್ನೊಬ್ರದ್ದು ಆ ಡೇಟ್ ಒಳಗಡೆ ಸಿಕ್ಕರೆ ಇಬ್ರದ್ದು ಹೋಗಿ ತಗೊಳ್ಳೋಣ, ಇಲ್ಲಾಂದ್ರೆ 3 ಮಂತ್ಸ್ ವೇಟ್ ಮಾಡಬೇಕಾಗತ್ತೆ ಅಂತಲೇ ಅನ್ಕೊಂಡ್ವಿ. ಬಟ್ ಲಕ್ಕಿಲಿ ನನ್ನ ಹಸ್ಬೆಂಡ್ಗೆ ಮಂಡೇ ಸ್ಲಾಟ್ ಸಿಕ್ತು, ನನಗೆ ಟ್ಯೂಸ್ಡೇ ಸ್ಲಾಟ್ ಸಿಕ್ತು. ಸೊ ಇಬ್ರಿಗೂ ಕೇವಲ ಒಂದು 2 ಡೇಸ್ ಅಲ್ಲಿ ನಮಗೆ ನಾವು ಅಪಾಯಿಂಟ್ಮೆಂಟ್ ನ ರೀಸ್ಕೆಡ್ಯೂಲ್ ಮಾಡ್ಕೊಂಡ್ವಿ. ಲಕ್ಕಿಲಿ ಯಾರೋ ಕ್ಯಾನ್ಸಲ್ ಮಾಡ್ಕೊಂಡ್ರು ಅನ್ಸುತ್ತೆ ಅಪಾಯಿಂಟ್ಮೆಂಟ್ ನ, ಹಾಗಾಗಿ ನಮಗೆ ಸಿಕ್ತು. ಫೈನಲಿ ಲಕ್ಕಿಲಿ ನಮ್ಮಿಬ್ರಿಗೂ 2 ಸ್ಲಾಟ್ ಸಿಕ್ತು. ಸೊ ಮಂಡೇ ನನ್ನ ಹಸ್ಬೆಂಡ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದ್ರು ಸ್ಯಾನ್ ಫ್ರಾನ್ಸಿಸ್ಕೋಗ್ ಹೋಗಿ, ಟ್ಯೂಸ್ಡೇ ನಾನ್ ಹೋಗಿ ಬಂದೆ. ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ, ಯಾಕಂದ್ರೆ ಅವ್ರು ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ ಏನೇನ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬೇಕು ಅಂತ. ಸೊ ಯುರೋಪ್ ವೀಸಾಗ್ ಹೋಗುವಾಗ ನಾನು ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿದ್ವಿ, ಯಾಕೆಂದ್ರೆ ಅವರೊಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಡಾಕ್ಯುಮೆಂಟ್ಸ್ ನ ಜೋಡಿಸ್ಕೊಂಡಿದ್ವಿ. ಇಬ್ರು ಬೇರೆ ಬೇರೆ ದಿನ ಹೋಗ್ತಿರೋದ್ರಿಂದ ಅವರು ಸಪ್ರೇಟ್ ಆಗಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡಿದ್ರು, ನಾನು ಸಪ್ರೇಟ್ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೆ. ಎಷ್ಟೊಂದು ನೋಟ್ರಿ ಮಾಡಿಸೋದಿರತ್ತೆ, ಹಾಗೆ ಫೋಟೋಗ್ರಾಫ್ಸ್ ತಗೊಂಡು ಹೋಗೋದಿರತ್ತೆ, ಮತ್ತೆ ನಮ್ದು ನನ್ನ ಹಸ್ಬೆಂಡ್ದು ಬೇರೆ ಬೇರೆ ಅಪ್ಲಿಕೇಶನ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಸ್ವಲ್ಪ ಜಾಸ್ತಿ ಶೀಟ್ಸ್ ಇತ್ತು ಅಂತ ಹೇಳ್ಬಹುದು. ಅರೌಂಡ್ ಅವ್ರದೊಂದು 50 ಪೇಜಸ್, ನಂದೊಂದು 50 ಪೇಜಸ್ ಇತ್ತು. ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾರೆ, ಮತ್ತೆ ಹೋಟೆಲ್ ರೂಮ್ಸ್, ಏರ್ ಟಿಕೆಟ್ಸ್, ಇದೆಲ್ಲದೂ ಬುಕ್ಕಿಂಗ್ ಆಗೋಗಿತ್ತು ನಾವು ಇಂಟರ್ವ್ಯೂ ಹೋಗೋದ್ರಲ್ಲಿ. ತುಂಬಾನೇ ಕಮ್ಮಿ ಟೈಮ್ ತಗೊಂಡ್ರು, ಒಂದು 2 ಮಿನಿಟ್ಸ್ ಅಲ್ಲಿ ನಮ್ಮ ಇಂಟರ್ವ್ಯೂನೇ ಆಗೋಗಿತ್ತು. ಏನ್ ಕೇಳಿದ್ರು ಅಂದ್ರೆ, ಲಾಂಗ್ ಸ್ಟೇ ನೀವು ಯಾವ ಕಂಟ್ರಿಯಲ್ಲಿ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಯುರೋಪ್ ವೀಸಾ ಅಪ್ಲೈ ಮಾಡುವಾಗ ನಾವು ಯಾವ ಕಂಟ್ರಿಯಲ್ಲಿ ಜಾಸ್ತಿ ಸ್ಟೇ ಮಾಡ್ತೀವೋ ಆ ಕಂಟ್ರಿಗೆ ವೀಸಾ ಅಪ್ರೂವ್ ಮಾಡ್ತಾರೆ. ಸೊ ನಾವು ಸ್ವಿಟ್ಜರ್ಲ್ಯಾಂಡ್ಗೆನೆ ಅಪ್ಲೈ ಮಾಡಿದ್ದು, ಸ್ವಿಟ್ಜರ್ಲ್ಯಾಂಡ್ ವೀಸಾ ಆಗಿರೋದ್ರಿಂದ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲೇನೆ ಜಾಸ್ತಿ ಡೇಸ್ ಸ್ಟೇ ಮಾಡ್ತಾ ಇದೀವಿ, ಹಾಗಾಗಿ ಅದೊಂದು ಹೇಳಿದೆ. ಸೊ ಇನ್ನೊಂದು ನಾವು ಇಲ್ಲಿ ತಗೊಂಡಂತ ಬಿಗ್ಗೆಸ್ಟ್ ರಿಸ್ಕ್ ಈ ವೀಸಾ ಪ್ರೋಸೆಸ್ ಅಲ್ಲಿ ಅಂದ್ರೆ, ನಾವು ಯಾವುದೇ ಏರ್ ಟಿಕೆಟ್ಸ್ನು ಕ್ಯಾನ್ಸಲಬಲ್ ಏರ್ ಟಿಕೆಟ್ಸ್ ಮಾಡಿರ್ಲಿಲ್ಲ. ಅಕಸ್ಮಾತ್ ನಮ್ಗೆ ವೀಸಾದಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಅಥವಾ ಡಿಲೇ ಆಗಿದ್ರೆ ಫ್ಲೈಟ್ ಟಿಕೆಟ್ಸ್ದು ಎಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡೋದು. ಬಟ್ ಲಕ್ಕಿಲಿ ವೀಸಾ ಅಪ್ರೂವ್ ಆಗಿರೋದ್ರಿಂದ ನಾವು ಯಾವ ಡೇಟ್ಗೆ ಏರ್ ಟಿಕೆಟ್ಸ್ನೆಲ್ಲ ಬುಕ್ ಮಾಡ್ಕೊಂಡಿದೀವೋ, ಏನೇನು ನಮ್ಮ ಪ್ಲಾನಿಂಗ್ ಇದೆಯೋ ಅದ್ರ ಪ್ರಕಾರನೇ ನಾವಿವಾಗ ಹೋಗಿ ಬರ್ತಾ ಇದ್ದೀವಿ. ಸೊ ಸ್ವಿಟ್ಜರ್ಲ್ಯಾಂಡ್ ವೀಸಾ ಅಪ್ರೂವ್ ಆದ್ಮೇಲೆ ನಮಗೆ ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದ್ದು, ನಮಗೆ ನಾವು ಹತ್ತಿರದಲ್ಲಿ ಪ್ಲಾನ್ ಮಾಡಿರೋದ್ರಿಂದ ನಮಗೆ ಪ್ಲಾನಿಂಗಿಗೆ ಕಮ್ಮಿ ಡೇಸ್ ಇದೆ.
ಅದಾದ್ಮೇಲೆ ನಾವ್ ಎಲ್ಲಿ ಹೋಗ್ಬೇಕು, ಯಾವ್ಯಾವ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು, ಎಷ್ಟು ದಿನ ಎಲ್ಲೆಲ್ಲಿ ಸ್ಟೇ ಆಗ್ಬೇಕು, ಇದ್ಯಾವ್ದನ್ನು ಪ್ರಾಪರ್ ಆಗಿ ಪ್ಲಾನ್ ಮಾಡಿರ್ಲಿಲ್ಲ. ಸೊ ಕಮ್ಮಿ ದಿನ ಇದೆ, ನಾವು ಬೇಗ ಬೇಗ ಪ್ಲಾನ್ ಮಾಡಬೇಕು, ಮತ್ತೆ ಯಾವ್ಯಾವ ಜಾಗನ ನೋಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಿತ್ತು. ಹಾಗೆ ಯುರೋಪಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕನ್ವೀನಿಯಂಟ್ ಆಗಿದೆ. ಬಟ್ ಬೇರೆ ದೇಶದಿಂದ ನಾವು ಹೊಸದಾಗಿ ಆ ದೇಶಕ್ಕೆ ಹೋದಾಗ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದ್ರು ಕೂಡ ಆ ಟ್ರೈನ್ ಟೈಮಿಂಗ್ಸ್ ನ ತಿಳ್ಕೊಬೇಕು, ಆ ರೈಲ್ವೆ ಸ್ಟೇಷನ್ ಹತ್ರ ಇದೆಯಾ, ಬಸ್ ಸ್ಟೇಷನ್ ಹೋಗೋದಾದ್ರೆ ಬಸ್ ಸ್ಟೇಷನ್ ಹತ್ರ ಇದೆಯಾ ನಾವು ಉಳ್ಕೋತಾ ಇರೋ ರೂಮ್ಗೆ, ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಎಷ್ಟಿರುತ್ತೆ, ಮತ್ತೆ ನಾವು ನನ್ನ ಮಗಳ ಜೊತೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅವಳು ಅಷ್ಟು ದೂರ ನಡೀತಾಳ, ಇದೆಲ್ಲದನ್ನು ನೋಡ್ಕೋಬೇಕಿತ್ತು. ಸೊ ಪ್ಲಾನಿಂಗ್ ನಮಗೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ವೀಸಾ ತುಂಬ ಈಸಿಯಾಗಿ ಸಿಕ್ಕೋಯ್ತು, ಹಾಗೆ ಏರ್ ಟಿಕೆಟ್ಸು ರೂಮ್ ಬುಕ್ಕಿಂಗು ಇದನ್ನು ಈಸಿಯಾಗಿ ಆಗೋಯ್ತು. ಬಟ್ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಸ್ಟೇ ಮಾಡ್ತಿದೀವೋ ಅಲ್ಲಿಂದ ಎಲ್ಲೆಲ್ಲಿ ಜಾಗ ವಿಸಿಟ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡೋದು ಚಾಲೆಂಜಿಂಗ್ ಆಗ್ತಾ ಬಂತು. ಹಾಗೆಯೇ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ವಿಸ್ ಪಾಸ್ ಬಗ್ಗೆ, ಹಾಗೆ ಅಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದಕ್ಕೆ ಏನೆಲ್ಲ ಪಾಸಸ್ ಅವೈಲೇಬಲ್ ಇದೆ ಇದೆಲ್ಲದನ್ನು ನಾವು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಎಷ್ಟೊಂದು ಇನ್ಸ್ಟಾಗ್ರಾಮ್ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಾನೇ ಟಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊತಾ ಇದ್ದೆ. ಸೊ ಆಲ್ಮೋಸ್ಟ್ ನಾನು ನನ್ನ ಹಸ್ಬೆಂಡು 1 ವೀಕ್ ಎವ್ರಿ ನೈಟ್ 3 hours ಸ್ಪೆಂಡ್ ಮಾಡಿದ್ದೀವಿ, ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಮತ್ತೆ ಅದ್ರ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ ಮುಂಚೆನೆ. ಸೊ 1 ವೀಕ್ ನಾನು ಮತ್ತೆ ನನ್ನ ಹಸ್ಬೆಂಡ್ ನಿದ್ದೆನೆ ಮಾಡಿಲ್ಲ ಅಂತ ಹೇಳ್ಬಹುದು, ಯಾಕಂದ್ರೆ ಅಷ್ಟು ಟೈಮ್ ಬೇಕಾಗತ್ತೆ ನಮ್ಮ ಈ ಯುರೋಪ್ ಪ್ಲಾನ್ಗೆ. ಹಾಗೆಯೇ ನಾವೇನು ಅಂದ್ಕೊಂಡ್ವಿ ಅಂದರೆ, ಇವಾಗ ಯೂಶಲಿ ಯುರೋಪ್ ಪ್ಲಾನ್ ಮಾಡೋರು ಹೇಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ, ಎಷ್ಟು ಕಂಟ್ರೀಸ್ ಆಗುತ್ತೋ ಅಷ್ಟು ನಾವು ವಿಸಿಟ್ ಮಾಡಬಹುದು ಒಂದ್ಸಲ ವೀಸಾ ಅಪ್ರೂವ್ ಆದಾಗ ಅನ್ನೋ ಮೈಂಡ್ ಸೆಟ್ ಇರುತ್ತೆ ತುಂಬ ಜನಕ್ಕೆ. ಬಟ್ ನಮಗೆ ಆ ಥರ ಇಲ್ಲ, ನಮಗೇನಂದರೆ ನಾವು ರಿಲ್ಯಾಕ್ಸ್ ಆಗಿರಬೇಕು. ಮುಂಚೆ ಪ್ಲಾನಿಂಗಲ್ಲಿ ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಅಲ್ಲಿ ಹೋದಾಗ ತುಂಬ ಗಡಿಬಿಡಿ ಆಗಬಾರ್ದು, ತುಂಬ ಹೆಕ್ಟಿಕ್ ಆಗಬಾರ್ದು ಅನ್ನೋದು ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಅದೇ ಥರ ಒಂದು ಒಪಿನಿಯನ್ ಇದೆ. ಹಾಗಾಗಿ ನಾವು ಯೂಶಲಿ ರಿಲ್ಯಾಕ್ಸ್ ಆಗಿರೋ ಥರನೇ ಪ್ಲಾನ್ ಮಾಡ್ತೀವಿ. ಹಾಗೆ ನನ್ನ ಮಗಳು ಎಂಜಾಯ್ ಮಾಡಬೇಕು, ಅದೂ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಪ್ಲಾನಿಂಗಲ್ಲಿ, ಟ್ರಾವೆಲ್ ಪ್ಲಾನಲ್ಲಿ. ಹಾಗಾಗಿ ನಮ್ಮ 3 ಜನಕ್ಕೂ ಹೊಂದಿಕೆ ಆಗುವಂತಹ ಟ್ರಾವೆಲ್ ಪ್ಲಾನ್ನ ರೆಡಿ ಮಾಡೋದಕ್ಕೆ 1 ವಾರ ಬೇಕಾಯಿತು. 1 ವಾರ ಕಷ್ಟಪಟ್ವಿ, ಬಟ್ ಅಲ್ಲಿ ರಿಲ್ಯಾಕ್ಸ್ ಆಗಿ ನಾವು ಸಮಯ ಕಳೀಬಹುದು, ಖುಷಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು ಆ 1 ವಾರ ಪ್ಲಾನಿಂಗಿಂದ. ಸೊ ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ವಿ, ಯಾವ್ಯಾವ ಜಾಗಕ್ಕೆಲ್ಲ ಹೋಗ್ತಾ ಇದ್ವಿ, ರೂಮ್ ಎಲ್ಲ ಹೇಗೆ, ಹೋಟೆಲ್ಸ್ ಎಲ್ಲ ಯಾವ ರೀತಿ ಬುಕ್ಕಿಂಗ್ ಮಾಡಿದ್ವಿ, ಅದೆಲ್ಲದನ್ನು ಡೀಟೇಲನ್ನು ಇನ್ನೊಂದು ವೀಡಿಯೋಲಿ ಮಾಡ್ತೀನಿ, ಇಲ್ಲಾಂದರೆ ಇದು ತುಂಬ ಲೆಂಥಿ ವೀಡಿಯೋ ಆಗೋಗುತ್ತೆ. ನಾನು ಜಸ್ಟ್ ನಮ್ಮ ವೀಸಾ ಅಪ್ರೂವ್ ಆಯಿತು, ನಾವು ಹೊರಟಿದ್ದೀವಿ ಸ್ವಿಟ್ಜರ್ಲ್ಯಾಂಡ್ಗೆ ಅಂತ ಹೇಳಬೇಕಿತ್ತು, ಹಾಗಾಗಿ ನಾ ವೀಡಿಯೋ ಮಾಡಿದೆ. ಆಮೇಲೆ ವೀಡಿಯೋ ಮಾಡೋಕ್ಕೆ ಇನ್ನೊಂದು ಮೇಜರ್ ರೀಸನ್ನೇ, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕ್ವಿಕ್ಕಾಗಿ ಆಗೋಗುತ್ತಾ ಈ ಪ್ರೋಸೆಸ್ ಅಂತ. ಯಾಕಂದರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅಂತ ನಾವು ತುಂಬ ವರ್ಷದಿಂದ ಅಂದ್ಕೊತಾ ಇದ್ವಿ, ಪೋಸ್ಟ್ಪೋನ್ ಆಗ್ತಾನೇ ಬರ್ತಾ ಇತ್ತು. ಬಟ್ ಈ ಸಲ ಮಾಡೋಣ ಅಂದ್ಕೊಂಡು ತಕ್ಷಣವೇ ಎಲ್ಲ ಟೈಮಿಗೆ ಸರಿಯಾಗಿ ಅಪ್ರೂವ್ ಆಯ್ತಲ್ವಾ, ಸೊ ನಿಜವಾಗ್ಲೂ ಖುಷಿ ಆಯಿತು. ಆದರೆ ಸ್ವಲ್ಪ ಗಡಿಬಿಡಿ ಅಂತೂ ಆಯಿತು ಬುಕ್ಕಿಂಗ್ ಮಾಡ್ಕೊಳ್ಳುವಾಗ, ಯಾಕಂದರೆ ಕಮ್ಮಿ ಸಮಯ ಆಯಿತು ಅಂತ. ಈಗಿನ್ನೇನು ನಾವು 1 ವೀಕಲ್ಲಿ ಹೊರಡಬೇಕು, ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಪ್ಯಾಕಿಂಗ್ ಎಲ್ಲ ಮಾಡುವಾಗ ನಾನು ತೋರಿಸ್ತೀನಿ ಯುರೋಪ್ ಟ್ರಾವೆಲ್ಗೆ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕಾಗತ್ತೆ, ಟ್ರಾವೆಲ್ ಎಸೆನ್ಷಿಯಲ್ಸ್ ನಾನು ಏನೇನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂತೆಲ್ಲ. ಸೊ ವಿ ಆರ್ ಬೋತ್ ಎಕ್ಸೈಟೆಡ್ ಅಲ್ವಾ ಅಮ್ಮು? ಎಲ್ಲಮ್ಮು ಈ ಸಲ ನೀನು ಸೆಲೆಬ್ರೇಟ್ ಮಾಡೋದು ಬರ್ಡೇ? ಯೆಸ್. ಸೊ ಅವಳಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾಳೆ ಯುರೋಪಲ್ಲಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ಸೊ ನನ್ನ ಮಗಳಿವತ್ತು ವೀಡಿಯೋ ಮಾಡೋದಕ್ಕೆ ಎಷ್ಟು ಕೋಆಪ್ರೇಟ್ ಮಾಡ್ತಾ ಇದ್ದಾಳೆ ಅಂದರೆ, ಫುಲ್ಲು ಜಾಣ ಮರಿ ಥರ ಕೂತ್ಕೊಂಡು ಪೇಂಟ್ ಮಾಡ್ತಾ ಇದ್ದಾಳೆ, ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಅಲ್ಲೇನೇ ಅಮ್ಮು? ಗೋ. ಸೊ ಅವಳಿವಾಗ ರೆಸ್ಟ್ ರೂಮ್ ಬ್ರೇಕಿಗೆ ಹೋಗಿದ್ದಾಳೆ, ನಾನು ತೋರಿಸ್ತೀನಿ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಸೊ ಇದು ಅವಳ ಸ್ವೀಟ್ ಹೋಮ್. ಸೊ ಇದು ನಾನು ಪ್ಲಾನಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ಈ ಸಲ ವೆಕೇಷನ್ ನಂತರ ನಾವು ಹೇಗೆ ಪ್ಲಾನ್ ಮಾಡಿದೀವಿ ಅಂದರೆ, ಇಟ್ಸ್ ಕ್ರೇಜಿ ಪ್ಲಾನಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಬರೀ ಯುರೋಪ್ನ ಮಾತ್ರ ವಿಸಿಟ್ ಮಾಡ್ತಿಲ್ಲ, ಯುರೋಪಲ್ಲಿರೋ ಕಂಟ್ರೀಸ್ನ ವಿಸಿಟ್ ಮಾಡಿ ಅಲ್ಲಿಂದ ಇಂಡಿಯಾನೂ ವಿಸಿಟ್ ಮಾಡಿ ವಾಪಸ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರ್ತಾ ಇದ್ದೀವಿ. ಇಂಡಿಯಾದಲ್ಲಿ ಜಸ್ಟ್ 1 ವೀಕ್ ಇರ್ತೀವಿ ಅಷ್ಟೇ, 7 ಡೇಸ್ ಅಷ್ಟೇ ನಾವು ಇಂಡಿಯಾ ವಿಸಿಟ್ ಮಾಡ್ತಾ ಇರೋದು. ಸೊ ತುಂಬ ಜನ ಯುರೋಪ್ ವೀಸಾನ ಕನ್ಸಲ್ಟೆನ್ಸಿ ಥ್ರೂ ಅಂದರೆ ಏಜೆನ್ಸಿ, ಟ್ರಾವೆಲ್ ಏಜೆನ್ಸಿ ಥ್ರೂ ಕೂಡ ಮಾಡ್ತಾರೆ. ಬಟ್ ನಾವು ಕಂಪ್ಲೀಟ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು.
ಸೊ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಯಾವ ರೀತಿ ಪ್ಲಾನಿಂಗ್ ನ ವಿಸಾ ಇಂಟರ್ವ್ಯೂಗೆ ತೋರಿಸಿದ್ವೋ ಅದೇ ರೀತಿ ಪ್ಲಾನ್ ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಅಂದ್ರೆ ಯಾವ್ಯಾವ ಕಂಟ್ರೀಸ್ ನ ವಿಸಿಟ್ ಮಾಡ್ತೀವಿ ಅಂತ ನಾವು ಇಂಟರ್ವ್ಯೂಗೆ ಹೋದಾಗ ಹೇಳಿದ್ವೋ ಅಷ್ಟೇ ಕಂಟ್ರೀಸ್ ನ ವಿಸಿಟ್ ಮಾಡ್ತಾ ಇದೀವಿ. ಬಟ್ ರೂಮ್ ಬುಕಿಂಗ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ರೂಮ್ ನಮಗೆ ಹೋಟೆಲ್ಸ್ ಎಲ್ಲ ನಾವು ಸ್ವಲ್ಪ ಹರಿಬರಿಯಲ್ಲಿ ಮಾಡಿದ್ವಿ, ಯಾಕಂದ್ರೆ ಜಸ್ಟ್ ಒನ್ ಡೇ ಅಲ್ಲಿ ನಾವು ಬುಕಿಂಗ್ ಮಾಡ್ಕೊಂಡಿದ್ದು. ನಮಗೆ ಜಸ್ಟ್ 2 ಡೇಸ್ ಟೈಮ್ ಇದ್ದಾಗ ನಮಗೆ ಇಂಟರ್ವ್ಯೂ ಸಿಕ್ಕಿದ್ದಲ್ವಾ, ಹಾಗಾಗಿ ನಾವು ಎಲ್ಲ ತುಂಬ ಫಾಸ್ಟಾಗಿ ಮಾಡಿದ್ವಲ್ವಾ. ಸೊ ಹೋಟೆಲ್ಸ್ನ ಅಷ್ಟು ರಿಸರ್ಚ್ ಮಾಡಿರಲಿಲ್ಲ, ಯಾವ ಹೋಟೆಲ್ಸ್ ಇದೆಯೋ ಅದನ್ನು ಸಡನ್ ಆಗಿ ಅಂದರೆ ಇಂಟರ್ವ್ಯೂಗೆ ತೋರಿಸೋಕ್ಕೋಸ್ಕರ ಅಂತ ಬುಕಿಂಗ್ ಮಾಡಿಬಿಟ್ಟಿದ್ವಿ. ಬಟ್ ವೀಸಾ ಅಪ್ರೂವ್ ಆದಮೇಲೆ ನಾವು ಹೋಟೆಲ್ಸ್ನ ಮಾತ್ರ ಚೇಂಜ್ ಮಾಡ್ಕೊಂಡ್ವಿ. ಏರ್ ಟಿಕೆಟ್ಸ್ ಎಲ್ಲ ಅದೇ ಪ್ಲಾನಲ್ಲೇ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಇಂಟರ್ವ್ಯೂಗೆ ಏನು ತೋರಿಸಿದ್ವೋ ಅದೇ ಏರ್ ಟಿಕೆಟ್ಸ್ನೇ ಈಗಲೂ ನಾವು ಯೂಸ್ ಮಾಡ್ತಾ ಇರೋದು. ಸೊ ಲಾಂಗ್ ವೆಕೇಷನ್ ಅಂತಲೇ ಹೇಳಬಹುದು, ಆಲ್ಮೋಸ್ಟ್ 1 ಮಂತ್ ನಾವು ಹೊರಗಡೆ ಇರ್ತೀವಿ. ಇದಕ್ಕೆ ಇವಾಗ ನೆಕ್ಸ್ಟ್ ನನಗಿರೋ ಚಾಲೆಂಜ್ ಏನಪ್ಪ ಅಂದರೆ ಪ್ಯಾಕಿಂಗು. ಸೊ ನಮ್ಮ ಯುರೋಪ್ ಟ್ರಾವೆಲ್ ಎಸೆನ್ಷಿಯಲ್ಸ್ ಎಲ್ಲ ಏನೇನು ಪ್ಯಾಕ್ ಮಾಡ್ಕೊತೀನಿ ಅದೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ನಮ್ಮ ಒಂದು ವೆಕೇಷನ್ ಹಾಗೆ ವೀಸಾ ವಿಚಾರಗಳನ್ನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡಿದೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಏನಾದರೂ ಯುರೋಪ್ ವೀಸಾಸ್ ಬಗ್ಗೆ ಕ್ವೆಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ನೀವು ನನ್ನ ಚಾನಲಲ್ಲಿ ಅಪ್ಕಮಿಂಗ್ ಯುರೋಪ್ ವೀಡಿಯೋಸ್ನ ನೋಡ್ತಿರ್ತೀರಾ, ಅಂದರೆ ಯುರೋಪ್ಗೆ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡಿಕೊಂಡೆ, ಹಾಗೆ ಯುರೋಪ್ ಟ್ರಾವೆಲ್, ಹಾಗೆ ಯುರೋಪಲ್ಲಿ ನಾವು ಯಾವ್ಯಾವ ಕಂಟ್ರೀಸ್ ವಿಸಿಟ್ ಮಾಡ್ತಾ ಇದ್ದೀನಿ ಅನ್ನೋ ಅಪ್ಡೇಟ್ಸ್ ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೊಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.